ಹಲೋ ಹಾಯ್, ವೆಲ್ಕಮ್ ಟು ಬಾರ್ಡರ್ ಬಾಯ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ವಿಡಿಯೋ ಏನಪ್ಪಾ ಅಂತಂದರೆ, ಶ್ರೀರಾಮನ ಕಲ್ಯಾಣೋತ್ಸವ ಹೇಗೆ ನಡೆದಿದೆ ಹಾಗೂ ನಂಗಲಿಯಲ್ಲಿ ಯಾವ ರೀತಿ ಅಲಂಕಾರ ಮಾಡಿದರು ಅಂತ ನಿಮಗೆ ತೋರಿಸ್ತೀನಿ. ಶ್ರೀರಾಮನ ಕಲ್ಯಾಣೋತ್ಸವಕ್ಕೆ ಒಂದ್ಸತಿ ನೋಡಿ. ಇದು ಅರುಣರಾಜ್ ಸರ್ ಅವರು ಬರೋದಕ್ಕೆ ಮುಂಚೆ ಯಾವ ರೀತಿ ಮಾಡಿದರು ಕಲ್ಯಾಣೋತ್ಸವಕ್ಕೆ ಅರೇಂಜ್ಮೆಂಟ್ಸು. ಒಂಥರ ನೋಡ್ತಾ ಇದ್ರೆ ನಿಮಗೆ ಬಾಹುಬಲಿ ಸೆಟ್ಟು ನಂಗ್ಲಿಗೆ ಬಂದಿರೋ ಥರ ಕಾಣಿಸುತ್ತೆ, ಅಷ್ಟೊಂದು ಚೆನ್ನಾಗಿತ್ತು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಶ್ರೀರಾಮ, ಲಕ್ಷ್ಮಣ ಹಾಗೂ ಸೀತಾದೇವಿ ಜೊತೆಗೆ ಶ್ರೀ ಆಂಜನೇಯ ಸಹ ಇದ್ದಾರೆ. ಮತ್ತು ಇಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಅಬ್ಸರ್ವ್ ಮಾಡ್ಕೊಂಡು ಹೋದ್ರೆ ಇನ್ನೂ ಒಳಗಡೆಗೆ ತುಂಬ ಅಂದರೆ ತುಂಬ ಅದ್ಧೂರಿಯಾಗಿ ಮಾಡಿದರು ಈ ಒಂದು ಉತ್ಸವಕ್ಕೆ. ಈ ಸೆಟ್ಟಿಂಗ್ಸ್ ಎಲ್ಲ ನನಗೆ ಗೊತ್ತಿರೋ ಪ್ರಕಾರ ಯಾವುದೋ ಮೂವಿ ಸೆಟ್ಟಿಂಗ್ಸ್ ನೋಡ್ದಂಗಿತ್ತು, ಒಂದು ಹೊಸ ಪ್ರಪಂಚಕ್ಕೆ ಹೋದಂಗೆ ಇತ್ತು. ಇಲ್ಲಿ ನೀವು ವೆಂಕಟ ಸ್ವಾಮಿನ ನೋಡ್ಬೋದು, ವೆಂಕಟ ಸ್ವಾಮಿಯವರ ಸೆಟ್ಟಿಂಗ್ ಹಾಗೂ ನಮ್ಮ ಗಣಪತಿ ಸೆಟ್ಟಿಂಗ್ಸ್ ನೋಡ್ಬೋದು, ಹಾಗೂ ಆಂಜನೇಯವರ ಸ್ಟ್ಯಾಚು, ಆಂಜನೇಯವರ ಬ್ಯಾನರ್ ನೋಡ್ಬೋದು. ಹಾಗೆ ಒಳಗಡೆ ಹೋದರೆ ಗಣೇಶ, ಓಂ ಸಿಂಬಲ್ಲು ಮತ್ತು ಲಿಂಗಾಕಾರದ ಸಿಂಬಲ್ಲು ಇವೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ತುಂಬ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಹೀಗೆ ಒಳಗಡೆ ದೇವಸ್ಥಾನದ ಒಳಗಡೆ ಹೋದಂಗೆ ದೇವಸ್ಥಾನದ ಒಳಗಡೆ ತುಂಬ ಅಂದರೆ ತುಂಬ ಜನ ಇತ್ತು ಇದ್ದರು. ಕಲ್ಯಾಣೋತ್ಸವ ತುಂಬ ಚೆನ್ನಾಗಿ ನಡೀತಾ ಇತ್ತು. ಈ ಒಂದು ಕಲ್ಯಾಣೋತ್ಸವ ಎಷ್ಟೊಂದು ಚೆನ್ನಾಗಿತ್ತು, ಎಷ್ಟೊಂದು ಜನ ಇದ್ರು ಅಂತ ಈಗ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ನಮ್ಮ ನಂಗಲಿಯ ಕೋದಂಡರಾಮಸ್ವಾಮಿ ದೇವಸ್ಥಾನ, ಒಳಗಡೆ ಈಗ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ದೇವಸ್ಥಾನದ ಮುಂದೆ ಈ ರೀತಿ ಕಾಣಿಸುತ್ತೆ ದೇವಸ್ಥಾನದ ಮುಂದೆ. ಹಾಗೂ ಇನ್ನು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಕೋದಂಡರಾಮಸ್ವಾಮಿಯ ಕಲ್ಯಾಣೋತ್ಸವ ನಡೀತಿದೆ. ಎಷ್ಟು ಜನಸಾಗರ ಹರಿದು ಬಂದಿದೆ ಅಂತ ನೋಡಿ. ಆಲ್ಮೋಸ್ಟ್ ಆಲ್ ನಂಗಲಿಯಲ್ಲಿದ್ದ ಜನತೆಯಲ್ಲೆಲ್ಲ ಇಲ್ಲೇ ಬಂದು ಸೇರಿಕೊಂಡಿದ್ದಾರೆ. ಈಗ ಅರ್ಚಕರು ಕಲ್ಯಾಣೋತ್ಸವನ ನಡೆಸ್ಕೊಳ್ತಾ ಇದ್ದಾರೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಂತ. ಈ ಒಂದು ಕಲ್ಯಾಣೋತ್ಸವ ನೋಡುತ್ತಿರುವ ನಾವೇ ತುಂಬ ಪುಣ್ಯವಂತರು. ಇಷ್ಟೊಂದು ಅದ್ಧೂರಿಯಾಗಿ ಕಲ್ಯಾಣೋತ್ಸವನ ನಡೆಸಿಕೊಳ್ತಿರುವಂತಹ ನಂಗಲಿ ಗ್ರಾಮಸ್ಥರಿಗೆಲ್ಲರಿಗೂ ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಈ ವಿಡಿಯೋ ಕಲ್ಯಾಣೋತ್ಸವಕ್ಕೆ ಮುಕ್ತಾಯ ಆಗುತ್ತೆ, ಹಾಗೂ ಇನ್ನೊಂದು ವಿಡಿಯೋ ಬರುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡಿ, ಯಾಕಂತಂದರೆ ಆ ಒಂದು ವಿಡಿಯೋದಲ್ಲಿ ನಂಗಲಿಗೆ ಅರುಣ್ ಯೋಗಿರಾಜ್ ಸರ್ ಅವರು ಬರ್ತಾ ಇದ್ದಾರೆ. ನಮಗೂ ನಿಮಗೆಲ್ರಿಗೂ ಗೊತ್ತಿರುವಂತಹ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತನೆ ಮಾಡಿರುವಂತಹ ಅರುಣ್ ಯೋಗಿರಾಜ್ ಸರ್ ಅವರು ಬರ್ತಾ ಇದ್ದಾರೆ. ಅವರು ಏನು ಹೇಳ್ತಾರೆ ನಮ್ಮ ನಂಗಲಿ ಬಗ್ಗೆ ಹಾಗೂ ನಮ್ಮ ನಂಗಲಿಯಲ್ಲಿರುವ ಭಕ್ತಾದಿಗಳ ಬಗ್ಗೆ ಹಾಗೂ ಅವರ ಒಂದು ವೆಲ್ಕಮ್ ಯಾವ ಥರ ಇತ್ತು ಅಂತ ನಿಮಗೆಲ್ರಿಗೂ ನಾಳೆ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅಂಟಿಲ್ ದಟ್, ಜೈ ಶ್ರೀರಾಮ್, ಬಾಯ್ ಬಾಯ್.